ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೀಷ್ಮಾಷ್ಟಮಿ ಅನ್ನುವಂತಹದ್ದು ಭೀಷ್ಮಾಚಾರ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡಿ ಮೂಲ ರೂಪಕ್ಕೆ ಹೋದ ದಿನ. ನಾವು ತ್ಯಾಗವನ್ನು, ಅವರ ಮಾತಿನ ಮೇಲೆ ನಿಲ್ಲುವಿಕೆಯನ್ನು, ಅಂದರೆ ಕೊಟ್ಟ ಮಾತನ್ನು ಯಾವತ್ತೂ ಯಾವುದೇ ಪ್ರಸಂಗದಲ್ಲೂ ಮೀರದಂತೆ ಅವರೇನು ನಡ್ಕೊಂಡ್ರು, ಆ ನಡವಳಿಕೆಯನ್ನು ಇಂದಿನ ದಿನದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕೆ ಅಂತಂದರೆ, ಭೀಷ್ಮಾಚಾರ್ಯರು ಯಾರು, ಅವರು ಮಾಡಿದ ಅಂಥ ದೊಡ್ಡ ಪ್ರತಿಜ್ಞೆ ತ್ಯಾಗ ಏನು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಕೇಳಬಹುದು. ಭೀಷ್ಮ ಅನ್ನುವ ಹೆಸರು ಬರುವ ಮೊದಲು ಅವರು ಹುಟ್ಟಿನಂದಿನಿಂದ ಬಂದಂತಹ ಹೆಸರು ದೇವವ್ರತ ಅನ್ನುವಂತಹದ್ದು. ಮೂಲತಃ ಅಷ್ಟ ವಸುಗಳಲ್ಲಿ ಕೊನೆಯವರಾದಂತಹ ದ್ಯುನಾಮಕ ವಸುಗಳೇ ಈ ಭೀಷ್ಮಾಚಾರ್ಯರು. ಪ್ರಸಂಗವೊಂದರಿಂದ ಹೀಗೆ ಭೂಮಿಯಲ್ಲಿ ಹುಟ್ಟಿ 800 ವರ್ಷಗಳ ಕಾಲ ಜೀವನವನ್ನು ಮಾಡಬೇಕಾಯಿತು. ಈ ಭೀಷ್ಮಾಚಾರ್ಯರ ಜೀವನ, ಅವರ ಜೀವನ ನಡೆಸಿದ ರೀತಿ ಇವೆಲ್ಲ ನಮಗೆ ಪಾಠ ಅನ್ನೋದು ಎರಡನೇ ಹಂತವಾದರೆ, ಮೊದಲನೇ ಹಂತ ಅವರು ಭೀಷ್ಮಾಚಾರ್ಯರಾಗುವ ಮೊದಲೇ ನಡೆದ ಒಂದು ಘಟನೆ ಒಂದು ಪಾಠ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆ ಅಂತಂದರೆ, ಅವರು ಒಬ್ಬರು ವಸುವಾಗಿದ್ದವರು ಭೂಮಿಯಲ್ಲಿ ಬ್ರಹ್ಮದೇವರ ಶಾಪದಿಂದ ಬಂದು 800 ವರ್ಷ ಜೀವನ ಮಾಡಬೇಕಾಯಿತು. ಅಂದರೆ ಅವರು ತಮಗೆ ಯೋಗ್ಯತೆಯಲ್ಲಿಲ್ಲದಂತಹ ಒಂದು ಕೆಲಸಕ್ಕೆ ಕೈ ಹಾಕಿದರು. ಹೆಂಡತಿಯ ಮಾತನ್ನು ಕೇಳಿ ಗೋವಿನ ಸುರಭಿ ಕಾಮಧೇನುವಿನ ಅಪಹರಣಕ್ಕೆ ಹೊರಟರು. ಆಗ ಬ್ರಹ್ಮದೇವರ ಶಾಪಕ್ಕೆ ಅವರು ಗುರಿಯಾದರು. ಇದರಿಂದ ಆಚಾರ್ಯರ ಒಂದು ಮಾತು ನಮಗೆ ನೆನಪಿದ್ರೆ, ನಾವು ಖಂಡಿತ ಬೀಳ್ತೇವೆ. ಒಬ್ಬರು ದೇವತೆಗಳು ಭೂಮಿಯಲ್ಲಿ ಬಂದಿದ್ದಾರೆ ಅಂದರೆ ಅದು ಒಂದು ಪರಮಾತ್ಮನ ಆಜ್ಞೆ ಇರಬೇಕು, ಹಾಗಲ್ಲದೆ ಹೋದರೆ ಅದು ಯಾರದೋ ಒಬ್ಬರ ಶಾಪ ಇರಬೇಕು. ನಾವು ನರಕಕ್ಕೆ ಹೋದರೆ ಹೇಗೋ ಹಾಗೆ ರೀತಿ ನರಕವೇ. ಹಾಗೆ ದ್ಯುನಾಮಕ ವಸುಗಳು ಬ್ರಹ್ಮದೇವರ ಶಾಪಕ್ಕೆ ಗುರಿಯಾಗಿ ಇಲ್ಲಿಗೆ ಬರಬೇಕಾಯಿತು. ಶಂತನು ಅನ್ನುವಂತಹ ಒಬ್ಬ ರಾಜನ ಮಗನಾಗಿ, ಶಂತನೂ ಕೂಡ ವರುಣ, ಆ ವರುಣನ ಮಗನಾಗಿ ಈ ವಸು ಅವತಾರ. 8ನೆಯವರು ಹಿಂದಿನ 7 ಜನರ ಮಕ್ಕಳನ್ನು ಗಂಗೆ ಮೊದಲೇ ಹೇಳಿದಂತೆ ತಾನು ಬಂಡೆಗೆ, ಆ 7 ವಸುಗಳ ಪಾಪ ಕಡಿಮೆ ಇತ್ತು. ಈ 8ನೇ ವಸುವಿನ ಪಾತ್ರ ಹೆಚ್ಚಾಗಿದ್ದರಿಂದ ಇವರನ್ನೇ ಹೆಚ್ಚು ಕಾಲ ಬದುಕುವಂತೆ ಬ್ರಹ್ಮದೇವರು ಶಪಿಸಿದ್ರು. ಆ ಕಾರಣದಿಂದ ದೇವವ್ರತ ಗಂಗೆಯ ಮಡಿಲಲ್ಲಿ ಬಹಳ ವರ್ಷಗಳ ಕಾಲ ಬೆಳೆದ. 525 ವರ್ಷಗಳ ಕಾಲ ಅಧ್ಯಯನ ಆಗಿಟ್ರು. 525 ವರ್ಷ. ನಾವು ಈಗಿನ ಕಾಲದಲ್ಲಿ ಒಂದಿಷ್ಟು ವರ್ಷಗಳು ಕಳೆದರೆ ಯಾವಾಗ ಓದು ಮುಗಿಯುತ್ತೋ ಅಂತ ಭಾವಿಸ್ತೀವಿ, ಆದರೆ ಅರ್ಧಕ್ಕಿಂತ ಹೆಚ್ಚು ಜೀವನವನ್ನೇ ಓದಿನಲ್ಲಿ ಕಳೆದರು ಭೀಷ್ಮಾಚಾರ್ಯರು, ಅವರು ಭೀಷ್ಮರಾಗುವ ಮೊದಲು. ನಂತರ ಶಂತನುವಿನ ಹತ್ತಿರ ಬಂದರು. ಶಂತನು ಒಮ್ಮೆ ಸತ್ಯವತಿಯನ್ನು ಕಂಡ. ಸತ್ಯವತಿ ಯಾರು ಅಂತಂದರೆ, ಪರಾಶರರ ಮಡದಿಯಾದಂತಹ ಯಾವ ವೇದವ್ಯಾಸರ ತಾಯಿ ಇದ್ದಾಳೆ ಆ ಸತ್ಯವತಿ, ಮತ್ತು ಈ ಸತ್ಯವತಿ ಶಂತನುವಿನ ಮಡದಿಯಾದ ಸತ್ಯವತಿ ಮೂಲತಃ ಒಬ್ಬರೇ, ಆದರೆ ರೂಪಾಂತರದಿಂದ ಮಡದಿಯಾದಂತಹ ಸತ್ಯವತಿಯನ್ನು ಕಂಡಾಗ, ಆಗ ಶಂತನು ಅವಳನ್ನು ಮದುವೆ ಆಗಬೇಕು ಅಂತ ಬಯಸ್ತಾನೆ. ಆಗ ಸತ್ಯವತಿ ಹೇಳುವ ಮಾತು, ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟೋದಾದರೆ ಮಾತ್ರವೇ ನಾನಿನ್ನು ಮದುವೆ ಆಗ್ತೀನಿ. ಅದಕ್ಕೆ ತಕ್ಕಂತೆ ಶಂತನುವಿಗೆ ಚಿಂತೆ ಆಗತ್ತೆ. ಯಾಕಂದರೆ ಈಗಾಗಲೇ ಭೀಷ್ಮನಂತಹ ಮಹಾಪರಾಕ್ರಮಿ ಮಗನಾಗಿದ್ದಾಗ, ಈಗ ಹೊಸದಾಗಿ ಹುಟ್ಟುವ ಅದು ಒಬ್ಬ ರಾಜನಲ್ಲದ ಮಗಳು, ರಾಜ ಅಲ್ಲ ಸತ್ಯವತಿಯ ತಂದೆ. ವಸ್ತುತಸ್ತು ಸತ್ಯವತಿ ಉಪನ ಮಗಳು, ಆದರೆ ಅವಳು ಬೆಳೆದದ್ದೆಲ್ಲ ಒಬ್ಬ ಬೇಡರ ಮಗಳಾಗಿ. ಸತ್ಯವತಿಯ ಮಾತನ್ನು ಗಮನದಲ್ಲಿಟ್ಟುಕೊಂಡು ಬಹಳ ಚಿಂತೆಯಲ್ಲಿದ್ದಾಗ ಭೀಷ್ಮರು ಹೋಗಿ ತಂದೆಯ ಹತ್ರ ಚಿಂತೆಗೆ ಕಾರಣವನ್ನು ಕೇಳಿ ತಿಳ್ಕೊಂಡು, ನಾನು ಮದುವೆಯಾಗಿ ನನ್ನ ಸಂತಾನ ಮುಂದುವರೆದಿದ್ದಾದರೆ ಮಾತ್ರವೇ ನಿನಗೆ ಈ ಚಿಂತೆಗೆ ಸಾಧ್ಯ ಇದೆ, ಆದರೆ ನಾನು ಮದುವೆಯೇ ಆಗೋದಿಲ್ಲ. ಇದು ಲೋಕದಲ್ಲಿ ರೂಢಿಯಾದಂಥ ಒಂದು ಕಥೆ. ಆದರೆ ಸರಿಯಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಇದೆ. ದೇವವ್ರತ ಪ್ರತಿಜ್ಞೆ ಮಾಡ್ತಾನೆ. ಏನಂತ, ನಾನು ಊರ್ಧ್ವರೇತಸ್ಕನಾಗಿರ್ತೇನೆ, ಪುತ್ರ ಸಂತಾನೋತ್ಪತ್ತಿ ಮಾಡೋದಿಲ್ಲ ಅನ್ನೋದನ್ನು ಪ್ರತಿಜ್ಞೆ ಮಾಡೋದು. ಇದು ಮದುವೆ ಆಗಲ್ಲ ಅನ್ನೋದೊಂದು ದೊಡ್ಡ ಪ್ರತಿಜ್ಞೆನೇ ಅನಿಸ್ಕೊಳ್ಳೋದಿಲ್ಲ. ಅಷ್ಟಲ್ಲದೆ ಭೀಷ್ಮಾಚಾರ್ಯರು ಮದುವೆ ಆಗದೆಯೂ ಇರಲಿಲ್ಲ. 1000 ಜನ ಹೆಂಡತಿಯರಿದ್ದರು ಭೀಷ್ಮಾಚಾರ್ಯರಿಗೆ ಅಂತ ಮಹಾಭಾರತ ಹೇಳುತ್ತೆ.
ಆದರೆ ಅವರು ಯಾರೂ ಕೂಡ ಕೇವಲ ಸೇವೆಗೆ ಅಷ್ಟೇ ಮೀಸಲಾಗಿದ್ರೆ ವಿನಃ ಅಂಗಸಂಗವನ್ನು ಯಾರೂ ಮಾಡ್ತಾ ಇರಲಿಲ್ಲ. ಅದು ಭೀಷ್ಮಾಚಾರ್ಯರ ಪ್ರತಿಜ್ಞೆ ಆಗಿದ್ದು. ಭೀಷಣವಾದ ಪ್ರತಿಜ್ಞೆ ಆಗಿದ್ದರಿಂದಲೇ ಅದಕ್ಕೆ ಭೀಷ್ಮ ಅನ್ನುವ ಹೆಸರನ್ನು ಅವರಿಗೆ ಕೊಟ್ಟಿದ್ದು. ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಕೊಡ್ತಾರೆ. ಯಾಕೆಂದರೆ ದೇವತೆಗಳು ಹೊಗಳುವಂಥ ಈಗಲೂ ಕೂಡ ಬಹಳ ಜನ ಪ್ರತಿಜ್ಞೆ ಮಾಡ್ತಿರ್ತಾರೆ, ನಾನು ಮದುವೆ ಆಗೋದಿಲ್ಲ ಅಂತ. ಏನು ಮದುವೆ ಆಗಲ್ಲ ಅಂದರೆ ತುಂಬ ವರ್ಷಗಳ ಕಾಲ ಹೆಣ್ಣು ಸಿಗದೇ ಇರೋದಕ್ಕೆ ಮದುವೆ ಆಗಲ್ಲ ಅಂತಿರ್ಬೋದು, ಅಥವಾ ಅವ್ರಿಗೇನೋ ಬೇರೆ ಕಾರಣಗಳಿಂದ ಮದುವೆ ಆಗಲ್ಲ ಅನ್ಬೋದು. ಮದುವೆ ಆಗಲ್ಲ ಅನ್ನೋದೇ ದೊಡ್ಡ ಪ್ರತಿಜ್ಞೆ ಅಲ್ಲ. ಮದುವೆ ಆಗಿಯೂ ಸಂತಾನೋತ್ಪತ್ತಿ ಮಾಡೋದಿಲ್ಲ ಅನ್ನೋದೇನಿದೆ ಇದು ದೊಡ್ಡದು. ಇದು ಮೊದಲನೇದಾಗಿ ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನು ಅಂದರೆ, ಅವರ ಆ ಪ್ರತಿಜ್ಞೆಯ ಮೇರೆಗೆ ಸತ್ಯವತಿಯ ಮದುವೆ ಆಯಿತು. ಅವರಲ್ಲಿ ವಿಚಿತ್ರವೀರ್ಯ ಚಿತ್ರಾಂಗದರು ಹುಟ್ಟಿ ನಂತರ ಪಾಂಡವರ ಸಂತತಿ ಕೌರವರ ಸಂತತಿ ಇವೆಲ್ಲ ಬಂದಿದ್ದು ಹೇಗೆ? ಈ ಭೀಷ್ಮರ ಪ್ರತಿಜ್ಞೆಯಿಂದ ಸತ್ಯವತಿಯ ಮದುವೆ ಆದಾಗಿಂದ ಆ ಕೌರವರ ಸಂತತಿ ಅಥವಾ ಈ ಕುರುವಂಶ ಅನ್ನುವಂಥದ್ದು ಮುಂದುವರೆದು ಬಂದಿದ್ದೇ ಭೀಷ್ಮರ ಈ ಪ್ರತಿಜ್ಞೆಯಿಂದ. ಹಾಗಾದರೆ ಆ ಪ್ರತಿಜ್ಞೆಗೆ ಚಂದ್ರವಂಶವನ್ನೇ ಮುಂದುವರಿಸುವಷ್ಟು ಮಹತ್ವ ಇತ್ತು. ಆ ಕಾರಣದಿಂದ ದೇವತೆಗಳು ಮಾಡಿ ಭಾರೀ ಪ್ರತಿಜ್ಞೆ ಇದು, ಇದಕ್ಕೆ ನಿಮ್ಮ ಹೆಸರನ್ನೇ ಬದಲಾಯಿಸ್ತೇವೆ ಅಂತ ಹೇಳಿ ದೇವವ್ರತ ಅನ್ನೋ ಭೀಷ್ಮ ಅನ್ನೋ ಹೆಸರು ಹೆಚ್ಚು ಪ್ರಸಿದ್ಧಿಗೆ ಬರುವಂತೆ ಮಾಡ್ತಾರೆ. ಹೀಗೆ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿ ಭೀಷ್ಮ ಅಂತ ಕರೆಸಿಕೊಂಡ್ರು. ನಂತರ ಅವರು ಇಷ್ಟೆಲ್ಲ ಅಧ್ಯಯನ ಮಾಡಿ ಇವೆಲ್ಲ ಮಾಡಿಯೂ ಕೂಡ ಎಂದೂ ಕೂಡ ತಾವು ಕಲಿತಂಚದೇ ಇರಲಿಲ್ಲ. ಪಾಂಡವರು ಕೌರವರು ಇವರಿಗೆ ಭೀಷ್ಮಾಚಾರ್ಯರು ತಾತ ಆಗಬೇಕು, ಒಬ್ಬ ಪ್ರೀತಿಯ ತಾತನಾಗಿ ಅವರಿಗೆ ಅವರು ಚಿಕ್ಕಂದಿನಿಂದ ಅವರ ರಾಜ್ಯಭಾರದ ಕಾಲದಲ್ಲೂ ಕೂಡ ವಿದ್ಯೆಯನ್ನು ಕಲಿಸಿ ಮಾರ್ಗದರ್ಶನವನ್ನು ನೀಡಿ ಕೊನೆಗೆ ಕೌರವರ ಜೊತೆಗೇ ಯುದ್ಧವನ್ನೂ ಮಾಡಿ ಇನ್ನೂ ಕೊನೆಯದ್ದಾಗಿ ಪಾಂಡವರಿಗೆ ಜ್ಞಾನದ ಉಪದೇಶವನ್ನೂ ನೀಡಿ ಹೋದರು. ಹೀಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಭೀಷ್ಮಾಚಾರ್ಯರು ಸತ್ಯವನ್ನು ಮೆರೆದು ಹೋಗಿದ್ದಾರೆ. ಅಂದರೆ ಒಂದು ವ್ಯರ್ಥವಾದ ಜೀವನ ಅಥವಾ ಒಂದಿಷ್ಟು ಕಾಲ ಅವರಲ್ಲಿ ಹೇಳ್ಕೊಳ್ಳುವಂತಹ ಯಾವುದೇ ಕೆಲಸ ಇರಲಿಲ್ಲ, ಹೀಗೆ ಯಾವುದೂ ಇಲ್ಲ. ಅವರು ಕಲಿತಿದ್ದು ಯಾರಿಂದ? ಸಾಕ್ಷಾತ್ ಪರಶುರಾಮರಿಂದ. ಪರಶುರಾಮರಲ್ಲೊಂದಿಷ್ಟು ವರ್ಷಗಳ ಕಾಲ, ಬೃಹಸ್ಪತ್ಯಾಚಾರ್ಯರಲ್ಲೊಂದಿಷ್ಟು ವರ್ಷಗಳ ಕಾಲ, ನೂರಾರು ವರ್ಷಗಳ ಕಾಲ ಸಾಕ್ಷಾತ್ ಪರಮಾತ್ಮನಿಂದಲೇ ವಿದ್ಯೆಯನ್ನು ಅಧ್ಯಯನ ಮಾಡಿದವರು ಭೀಷ್ಮಾಚಾರ್ಯರು. ಅಂತಹ ಭೀಷ್ಮರು ಯುದ್ಧದಲ್ಲಿ 10 ದಿನಗಳ ಕಾಲ ಪ್ರತಿನಿತ್ಯ 25,000 ಜನರಷ್ಟು ಯೋಧರನ್ನ ಸಂಹಾರ ಮಾಡ್ತಾ ಇದ್ರು. ಶಾಸ್ತ್ರದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಸರಿಯಾಗಿ ಯುದ್ಧ ಮಾಡಲಿಕ್ಕೆ ಬರುವ ಮತ್ತೊಬ್ಬನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಮರ್ಥನಾದರೆ ಅವನನ್ನು ಒಬ್ಬ ರಥಿಕ ಅಂತ ಕರೀತಾರೆ. ಅದೇ ಒಬ್ಬ ವ್ಯಕ್ತಿ 10,000 ಜನರ ಜೊತೆಗೆ ಅಥವಾ 10,000 ಒಳಗಾಗಿ ಸಾವಿರಾರು ಜನಗಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಮರ್ಥನಾಗಿದ್ದರೆ ಅವನನ್ನು ಮಹಾರಥ ಅಂತ ಕರೀತಾರೆ. ಆದರೆ 10,000 ಜನರ ಜೊತೆ ಏಕಕಾಲದಲ್ಲಿ ಒಬ್ಬನೇ ಯುದ್ಧ ಮಾಡಲಿಕ್ಕೆ ಸಮರ್ಥನಾಗಿದ್ದರೆ ಅವನನ್ನು ಕರೀತಾರಂತೆ. ಅಂತಹ 25,000 ಅತಿರಥರನ್ನ ಭೀಷ್ಮಾಚಾರ್ಯರು ಒಂದು ದಿನಕ್ಕೆ ಸಂಹಾರ ಮಾಡ್ತಾ ಇದ್ರು. ಇದು ಅವರ ಸಾಮರ್ಥ್ಯ. ಹೀಗೆ ಅಂತಹ ಭೀಷ್ಮಾಚಾರ್ಯರು ಕೊನೆಗೂ ಏನೂ ಮಾಡಲಿಕ್ಕೆ ಆಗ್ಲಿಲ್ಲ ಭೀಷ್ಮಾಚಾರ್ಯರನ್ನ. ಕೊನೆಯದ್ದಾಗಿ ಹಿಂದಿನ ಯಾವುದೋ ಒಂದು ಪ್ರಸಂಗದಿಂದ ಅಂಬೆಯೇ ಶಿಖಂಡಿಯಾಗಿ ಬಂದಿದ್ಲು. ಆ ಅಂಬೆ ಯಾರು ಅಂತಂದ್ರೆ ಈ ದ್ಯುನಾಮಕ ವಸುವಿನ ಹೆಂಡತಿಯೇ, ವರಾಂಗಿ ಅನ್ನೋ ಹೆಂಡತಿ. ಅವಳಿಗೂ ಕೂಡ ಬ್ರಹ್ಮದೇವರ ನಿನಗೆ ಗಂಡನ ವಿಯೋಗ ಆಗಲಿ, ಆ ಗಂಡನ ಸಾವಿಗೆ ನೀನೇ ಕಾರಣವಾಗುವಂತಾಗಲಿ ಅನ್ನೋ ಬ್ರಹ್ಮದೇವರ ಶಾಪದ ಮೇರೆಗೆ ಮೊದಲು ಅಂಬೆಯಾಗಿ ಬಂದ್ಲು, ನಂತರ ಶಿಖಂಡಿಯಾಗಿ, ಶಿಖಂಡಿನಿ ಶಿಖಂಡಿ ಆಗಿ ಬಂದು ಆ ಶಿಖಂಡಿ ಮುಂದೆ ಬಂದರೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಭೀಷ್ಮಾಚಾರ್ಯರ ಮಾತನ್ನು ನೆನೆದು ಅವರೇ ಹೇಳ್ಕೊಡ್ತಾರೆ ಪಾಂಡವರಿಗೆ, ಶಿಖಂಡಿನ ಮುಂದೆ ಮಾಡ್ಕೊಂಡು ಬರ್ರಿ, ನಾನು ಯುದ್ಧವನ್ನು ನಿಲ್ಲಿಸ್ತೇನೆ ಅಂತ. ಹೀಗೆ ಭೀಷ್ಮಾಚಾರ್ಯರು ತಮ್ಮ ಸಾವನ್ನು ತಾವೇ ಆಹ್ವಾನಿಸ್ಕೊಳ್ತಾರೆ. ಯಾಕೆ ಹೀಗೆ ಅಂತಂದರೆ ಅದು ಕೂಡ ಶಂತನು ಕೊಟ್ಟಂತಹ ಒಂದು ವರದಿಂದ. ಶಂತನುವಿಗೆ ತನ್ನ ವಂಶದಲ್ಲಿ ಬಂದಂತೆ ಒಂದು ವರ ಇತ್ತು. ಏನದು? ಇಚ್ಛಾ ಮರಣ ಅನ್ನುವಂಥ ವರ, ಬೇಕಾದಾಗ ಮರಣವನ್ನು ಆಹ್ವಾನಿಸಿಕೊಳ್ಳುವ ವರ. ಅದರಂತೆ ಭೀಷ್ಮರಿಗೂ ಕೂಡ ಆ ವರ ಹಾಗೆ ಮುಂದುವರೆದುಕೊಂಡು ಬಂದಿತ್ತು. ಶಂತನು ಇದನ್ನ ಯಾವಾಗ ಕೊಟ್ಟ ಅಂದರೆ ಅವರು ಪ್ರತಿಜ್ಞೆ ಮಾಡಿದಾಗ ಶಂತನು ಈ ವರವನ್ನು ಕೊಡ್ತಾನೆ. ನೀನು ಮದುವೆಯೇ ಆಗೋದಿಲ್ಲ, ಊರ್ಧ್ವರೇತಸ್ಕನಾಗಿರ್ತೀನಿ ಅನ್ನೋ ಪ್ರತಿಜ್ಞೆ ಮಾಡಿದಾಗ ನಾನು ಈ ಒಂದು ವರ ಕೊಡೋದು ಬಹಳ ಚಿಕ್ಕದೇ, ಆದರೂ ಕೊಡ್ತೀನಿ, ನೀನು ಬಯಸಿದಾಗ ನಿನಗೆ ಮರಣ ಬರಲಿ. ಈ ವರದ ಮೇರೆಗೆ ಭೀಷ್ಮಾಚಾರ್ಯರು ಪಾಂಡವರಿಗೆ ಸಲಹೆಯನ್ನು ಕೊಡ್ತಾರೆ, ಶಿಖಂಡಿಯನ್ನು ಮುಂದುವರಿಟ್ಟುಕೊಂಡು ಬರ್ರಿ ಅಂತ. ಹಾಗೆ ಶಿಖಂಡಿಯನ್ನು ಮುಂದೆ ಮಾಡಿಕೊಂಡು ಮಹಾಭಾರತ ಯುದ್ಧದ ಅಂದರೆ ಈಗ ಮಾಘಮಾಸದ ಶುಕ್ಲಪಕ್ಷದ ಅಷ್ಟಮಿಯಲ್ಲಿ ಭೀಷ್ಮಾಚಾರ್ಯರ
ದೇಹತ್ಯಾಗವಾಗಿದ್ದು ಅಂತಾದರೆ ಇದಕ್ಕೆ 58 ದಿನಗಳ ಹಿಂದೆ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿ ಮಲಗಿದ್ದು. 4000 ಬಾಣಗಳು ಅವರ ಶರೀರವನ್ನು ಹೊಕ್ಕಿದ್ದು ಇದನ್ನು ಕೂಡ ಹೇಳುತ್ತೆ ಮಹಾಭಾರತ. ಅಷ್ಟು ಸಾವಿರಾರು ಬಾಣಗಳನ್ನು ದೇಹದಲ್ಲಿಟ್ಟುಕೊಂಡು 58 ದಿನಗಳ ಕಾಲ ಶರತಲ್ಪದಲ್ಲಿ ಮಲಗಿದ್ರು ಭೀಷ್ಮಾಚಾರ್ಯರು. ಯಾಕೆ ಹೀಗಾಯಿತು ಅಂತಂದರೆ, ಅವರು ಹೇಳಿದಂತೆ ಪಾಂಡವರು ಯುದ್ಧಕ್ಕೆ ಬಂದರು, ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಅರ್ಜುನ ಸಾಕಷ್ಟು ಯುದ್ಧ ಮಾಡಿ ಕೊನೆಗೆ ಅವರ ದೇಹ ಅಲ್ಲಿ ಶರೀರ ತ್ಯಾಗ ಆಗುವಂತೆ ದೇಹಪಾತವಾಗುವಂತೆ ಮಾಡಿದ, ಅವರು ಶರತಲ್ಪದಲ್ಲಿ ಮಲಗಿದ್ರು. ಇನ್ನೇನು ಪ್ರಾಣ ಆಗಲೇ ಬಿಡಬೇಕು ಅಂತ ಬಯಸಿದಾಗ ವಸುಗಳು ಮತ್ತು ಒಂದಿಷ್ಟು ದೇವತೆಗಳು ಅಲ್ಲಿಂದ ಬರ್ತಾರೆ, ದೇವಲೋಕದಿಂದ ಇಳಿದು ಬರ್ತಾರೆ. ಬಂದು ಹೇಳ್ತಾರೆ, ಏನಿದು ನಿಮ್ಮಂಥ ಜ್ಞಾನಿಗಳು ದಕ್ಷಿಣಾಯಣದಲ್ಲಿ ಹೇಗೆ ದೇಹತ್ಯಾಗ ಮಾಡ್ತೀರಿ, ಅಷ್ಟು ಪ್ರಶಸ್ತ ಅಲ್ಲ ಅಂದಾಗ, ಸರಿ ಹಾಗೆ ಆಗಲಿ, ಉತ್ತರಾಯಣ ಬರಲಿಕ್ಕೆ ನಾನು ಕಾಯ್ತೀನಿ ಅಂತ ಹೇಳ್ತಾರೆ. ಹೀಗೆ ತಮ್ಮ ದೇಹವನ್ನು ಪ್ರಾಣವನ್ನು ಬೇರೊಬ್ಬರ ಕೋರಿಕೆಯ ಮೇರೆಗೆ ಹಿಡಿದು, ಕಾರಣ ಯಾವುದು ದಕ್ಷಿಣಾಯಣದಲ್ಲಿ ದೇಹತ್ಯಾಗ ಮಾಡಬಾರದು ಅನ್ನೋದು ಒಂದು ಕಾರಣ. ಆದರೆ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಬರಲಿಕ್ಕೆ ಎಷ್ಟು ದಿವಸ, ಬಹಳ ದಿವಸಗಳಿರಲಿಲ್ಲ. ಉತ್ತರಾಯಣ ಬಂದ ಮೇಲೂ ಇಷ್ಟು ಭೀಷ್ಮಾಷ್ಟಮಿ ಬರುವಷ್ಟು ದಿನಗಳ ಕಾಲ ಯಾಕೆ ಮತ್ತವರು ಬೇಕಾಯಿತು ಅಂತಂದರೆ, ಉತ್ತರಾಯಣ ಬಂದ ಪ್ರಾರಂಭದಲ್ಲಿಯೇ ಕೃಷ್ಣ ಪಾಂಡವರನ್ನ ಕರ್ಕೊಂಡು ಬಂದ, ಒಂದಿಷ್ಟು ಉಪದೇಶವನ್ನು ತಾನೇ ಅವರ ಒಳಗಿದ್ದು ಭೀಷ್ಮರ ಮೂಲಕ ಕೊಡಿಸೋಣ ಅನ್ನೋ ಉದ್ದೇಶದಿಂದ. ಹೀಗೆ 28 ದಿನಗಳ ಕಾಲ ಶರತಲ್ಪದಲ್ಲಿ ಮಲಗಿದ್ರು ಭೀಷ್ಮಾಚಾರ್ಯರು. ಹಾಗೆ ಮಲಗಿದ್ದು ಈ ಮಾಘ ಮಾಸದ ಅಷ್ಟಮಿಯ ದಿನ ಒಂದು ಶುಭಗಳಿಗೆಯಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಆ ಪ್ರಾಣತ್ಯಾಗ ಮಾಡುವ ಮೊದಲು ಕೂಡ ತಮಗೆ ಹಿಂದೆ ಯಾವ್ಯಾವ ಇತ್ತೋ, ಅಂದರೆ ಕೌರವರ ಸಭೆಯಲ್ಲಿ ಅನ್ಯಾಯವಾಗಬೇಕಾದರೆ ತಾವು ಸುಮ್ಮನೆ ಇದ್ದಿದ್ದು ಒಂದು ದೊಡ್ಡ ದೋಷ, ಪಾಂಡವರ ವಿರುದ್ಧವಾಗಿ ತಾವು ಯುದ್ಧ ಮಾಡಿದ್ದು ಮತ್ತೊಂದು ದೋಷ. ಪ್ರತಿನಿತ್ಯ ಬೆಳಗ್ಗೆದ್ದು ಭೀಷ್ಮರು ದ್ರೋಣರೆಲ್ಲ ಒಂದು ಮಾತನ್ನು ಹೇಳ್ತಿದ್ರಂತೆ, ಜಯೋಸ್ತು ಪಾಂಡುಪುತ್ರಾಣಾಂ ಅಂತ. ತಾವು ಪಾಂಡವರ ವಿರುದ್ಧವೇ ಯುದ್ಧ ಮಾಡ್ತಿದ್ರು, ತಮ್ಮ ಮನಸ್ಸಿನಲ್ಲಿ ಹಾರೈಸ್ತಿದ್ದು ಆ ಪಾಂಡವರೇ ಗೆಲ್ಲಿ ಅಂತ. ಹೀಗೆ ಇಷ್ಟು ಶಾಂತರು ಸೌಮ್ಯಗಳು ಭೀಷ್ಮರು. ಅವರು ಪಾಂಡವರ ವಿರುದ್ಧವೇ ಯುದ್ಧ ಮಾಡಿದ್ರು, ಆ ಪಾಂಡವರಿಗೆ ಒಳ್ಳೆಯದಾಗಲಿ ಅಂತಲೇ ಹೇಳಿಕೊಂಡು ಯುದ್ಧ ಮಾಡ್ತಿದ್ರು. ಹೀಗೆ ಭೀಷ್ಮರು ಕೊನೆ ಕಾಲದಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಮೊದಲಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಜಗತ್ಪ್ರಸಿದ್ಧವಾದ ಮಂತ್ರತುಲ್ಯವಾದಂತಹ ಸ್ತೋತ್ರಗಳನ್ನು ಈ ಲೋಕಕ್ಕೆ ಕೊಟ್ಟು ನಂತರ ತಮ್ಮ ದೇಹತ್ಯಾಗವನ್ನು ಮಾಡಿದ್ದಾರೆ. ಇಂತಹ ಆ ಭೀಷ್ಮರ ದಿನ ಭೀಷ್ಮ ಶಾಂತನವೋ ವೀರಃ ಇತ್ಯಾದಿ ಮಂತ್ರಗಳಿಂದ ಭೀಷ್ಮಾಚಾರ್ಯರಿಗೆ ಅರ್ಘ್ಯವನ್ನು ಕೊಟ್ಟು ಒಬ್ಬ ಮಗನ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಶಾಸ್ತ್ರ ತಿಳಿಸುತ್ತೆ. ಯಾಕಂದರೆ ಭೀಷ್ಮಾಚಾರ್ಯರು ಪುತ್ರ ಸಂತಾನವನ್ನು ನಾವು ಮುಂದುವರೆಸೋದಿಲ್ಲ ಅಂತ ಹೇಳಿ ಕೌರವರ ಸಂತಾನ ಅಥವಾ ಈ ಕುರು ಮುಂದುವರಿಯುವಂತೆ ಮಾಡಿದ್ರಲ್ಲ, ಅವರ ತ್ಯಾಗ ದೊಡ್ಡದು. ಅವರ ಎಷ್ಟು ದೊಡ್ಡ ತ್ಯಾಗ ಅಂತಂದರೆ, ನಾವೆಲ್ಲರೂ ಕೂಡ ನಮ್ಮ ತಂದೆಯವರು ಅನ್ನೋ ರೀತಿಯಲ್ಲಿ ಅವರಿಗೆ ನಾವು ತರ್ಪಣವನ್ನು ನೀಡಬೇಕು. ತರ್ಪಣವನ್ನು ನೀಡಿ ನಮ್ಮ ನಮ್ಮ ಕರ್ತವ್ಯವನ್ನು ನಾವು ಮರೆಯದೆ ನಡೆಸಬೇಕು ಅಂತ ಶಾಸ್ತ್ರ ನಮಗೆ ಉಪದೇಶ ಕೊಡುತ್ತೆ. ಹೀಗೆ ಆ ಭೀಷ್ಮ ಶಾಂತನ ಭೋ ವೀರಃ ಇತ್ಯಾದಿ ಮಂತ್ರಗಳಿಂದ ಅವರಿಗೆ ತರ್ಪಣವನ್ನು ಕೂಡ ಕೊಟ್ಟು ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಅಂತಹ ಭೀಷ್ಮ ನಿರಂತರ ಸ್ಮರಣೆ, ಅವರ ಆದರ್ಶ ನಮ್ಮ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಾ ಅಷ್ಟೇ.